ಪೌರಾಣಿಕ ಸಿನಿಮಾ ಮಾಡೋದು ಅಷ್ಟು ಸುಲಭವಲ್ಲ ಒಂದೊಂದು ಅಂಶದ ಮೇಲೆ ತೀರಾ ಗಮನವನ್ನ ಇಡಬೇಕು ಅದರಲ್ಲೂ ಈ ಮೊದಲಿಗಿಂತಲೂ ಕೂಡ ಈಗ ರಾಮಾಯಣ ಮಹಾಭಾರತದ ಅಂತ ಸಿನಿಮಾಗಳನ್ನ ಮಾಡೋದು ತುಂಬಾನೇ ಕಷ್ಟ ಅದೆಷ್ಟೇ ದೊಡ್ಡ ಸ್ಟಾರ್ ನಟಿಸಿದ್ರು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಡ್ತಾರೆ ಅದಕ್ಕೆ ಉತ್ತಮ ಉದಾಹರಣೆ ಆದಿಪುರುಷ್ ಸಿನ್ಮಾ ಆದಿಪುರುಷ್ ಸಿನ್ಮಾ ಕೂಡ ಪೌರಾಣಿಕ ಸಿನಿಮಾವೇ ಆದರೆ ಈ ಸಿನಿಮಾದ ಗ್ರಾಫಿಕ್ಸ್ ಪಾತ್ರದ ವಿನ್ಯಾಸ ಹಾಗೂ ಡೈಲಾಗ್ಗಳು ಸಿನಿ ಪ್ರಿಯರಿಗೆ ಇಡಿಸಿಲ್ಲ ದೇಶಾದ್ಯಂತ ಈ ಸಿನಿಮಾದ ವಿರುದ್ಧ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ ಇದೇ ಸಿನಿಮಾವನ್ನು ಇಟ್ಕೊಂಡು ದರ್ಶನ್ ಫ್ಯಾನ್ಸ್ ಕೂಡ ಈಗ ಪ್ರಭಾಸ್ ಫ್ಯಾನ್ಸ್ ಗೆ ಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಅದೇನಪ್ಪ ಅಂದ್ರೆ ಕುರುಕ್ಷೇತ್ರದಲ್ಲಿ ದುರ್ಯೋಧನನ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ್ರು ಹಿಂದೆ ಗೊತ್ತೇ ಇದೆ ಈ ಸಿನಿಮಾ ರಿಲೀಸ್ ಆದ ವೇಳೆ ತೆಲುಗು ಮಂದಿ ಹಿಗ್ಗಾ ಮಗ್ಗ ಟ್ರೋಲ್ ಮಾಡಿದ್ರಂತೆ ಅಂದಿನ ಸಿಟ್ಟನ್ನ ದರ್ಶನ್ ಅಭಿಮಾನಿಗಳು ಆದಿಪುರಿ ಸಿನಿಮಾ ವಿಚಾರದಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಬಾಹುಬಲಿ ಕುರುಕ್ಷೇತ್ರ ಆದಿ ಪುರುಷ್ ಏನಿದು ಸಿಡಿನ ಕತೆ ಅನ್ನೋದನ್ನ ನೋಡೋದಾದ್ರೆ ದರ್ಶನ್ ರಕ್ತಿ ಬದುಕಿನ ವಿಶೇಷ ಸಿನಿಮಾ ಅಂದ್ರೆ ಅದು ಕುರುಕ್ಷೇತ್ರ ಯಾಕಂದ್ರೆ ಇದು ದರ್ಶನ್ ಅವರ ಐವತ್ತನೇ ಸಿನಿಮಾ ಕೂಡ ಆಗಿತ್ತು ಮುಂದರತ್ನ ಈ ಸಿನಿಮಾವನ್ನ ನಿರ್ಮಾಣವನ್ನ ಮಾಡಿದ್ರು ನಾಗಣ್ಣ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ದರ್ಶನ್ ಜೊತೆ ಅಂಬರೀಶ್ ಅರ್ಜುನ್ ಸರ್ಜಾ ರವಿಚಂದ್ರನ್ ಸೇರಿದಂತೆ ಕನ್ನಡದ ಸ್ಟಾರ್ ನಟರು ಆಕ್ಟ್ ಮಾಡಿದ್ರು ಡಿಯಲ್ಲೂ ಕೂಡ ತೆರೆ ಕಂಡಿತ್ತು ಈ ಸಿನಿಮಾ ಆದರೆ ಈ ವಿಚಾರದಲ್ಲಿ ಅಂದ್ರೆ ಕುರುಕ್ಷೇತ್ರ ಸಿನಿಮಾ ವಿ ಎಕ್ಸ್ ತುಂಬಾ ಕೆಟ್ಟದಾಗಿದೆ ಅಂತ ಟ್ರೋಲ್ ಆಗಿತ್ತು ತೆಲುಗು ಮಂದಿ ಈ ಸಿನಿಮಾವನ್ನ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರವನ್ನ ಟ್ರೋಲ್ ಮಾಡಿದ್ರು ಬಾಹುಬಲಿ ಸಿನಿಮಾದ ಗ್ರಾಫಿಕ್ಸ್ ಅನ್ನೇ ಉದಾಹರಣೆಯಾಗಿಟ್ಕೊಂಡು ಕುರುಕ್ಷೇತ್ರಕ್ಕೆ ಟಾಂಗ್ ಕೊಟ್ಟಿದ್ರು ಆಗ ಆದ್ರೀಗ ಆದಿಪುರುಷ್ ಮುಂದಿಟ್ಕೊಂಡು ದರ್ಶನ್ ಫ್ಯಾನ್ಸ್ ತೆಲುಗು ಸಿನಿಪ್ರಿಯರಿಗೆ ತಿರುಗೇಟನ ಕೊಡ್ತಾ ಇದ್ದಾರೆ ಅಂದು ಕುರುಕ್ಷೇತ್ರ ಸಿನಿಮಾ ಬಗ್ಗೆ ಟೀಕೆ ಮಾಡಿದವರಿಗೆ ದರ್ಶನ್ ಫ್ಯಾನ್ಸ್ ಇಂದು ತಿರುಗೇಟನ್ನು ನೀಡಿದ್ದಾರೆ ಆದಿಪುರುಷ್ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದ್ದಂತೆ ಹಳೇ ದರ್ಶನ್ ಅಭಿಮಾನಿಗಳು ಓಪನ್ ಮಾಡಿ ಆದಿಪುರ ಚುರುದ ಟ್ರೋಲ್ ಮಾಡಿದ್ರು ಈಗ ಸಿನಿಮಾ ಬಿಡುಗಡೆ ಆದ್ಮೇಲೂ ಕೂಡ ಕರ್ಮ ರಿಟರ್ನ್ಸ್ ಆದಿಪುರಿ ಸಿನಿಮಾಗಿಂತ ಕುರುಕ್ಷೇತ್ರ ಎಷ್ಟೋ ಬೆಟರ್ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದಿನಿಂದ ಶುರುವಾಗಿದ್ದ ಟ್ರೋಲ್ ಟ್ರಬಲ್ ಇಂದಿಗೂ ಕೂಡ ಮುಂದುವರೆದಿದ್ದು ದರ್ಶನ್ ಫ್ಯಾನ್ಸ್ ಈಗ ಆದಿಪುರಿ ಸಿನಿಮಾವನ್ನು ಕೂಡ ಟ್ರೋಲ್ ಮಾಡ್ತಿರೋದನ್ನ ಶೇರ್ ಮಾಡ್ತಾ ಇದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಕುರುಕ್ಷೇತ್ರ ಸಿನಿಮಾದ ವಿ ಎಫೆಕ್ಸ್ ಅಷ್ಟೇ ಟ್ರೋಲ್ ಆಗಿರಲಿಲ್ಲ ಆ ಸಿನಿಮಾದ ಕೆಲವು ಪಾತ್ರಗಳನ್ನು ಇಟ್ಕೊಂಡು ಟ್ರೋಲ್ ಕೂಡ ಮಾಡಿದರು ಕೃಷ್ಣ ಪಾತ್ರದಲ್ಲಿ ನಡೆಸಿದ್ದ ರವಿಚಂದ್ರನ್ ಪಾತ್ರವನ್ನು ಇಟ್ಕೊಂಡು ಆಡ್ಕೊಂಡಿದ್ರು ಆಗ ಈಗ ಅದೆಲ್ಲವೂ ಆದಿಪುರಿ ಸಿನಿಮಾ ಮೇಲೆ ಆಗ್ತಾ ಇದೆ ಹನುಮಂತನ ಪಾತ್ರ ಅಥವಾ ರಾವಣನ ಪಾತ್ರ ಹೀಗೆ ಆದಿಪುರಿ ಸಿನಿಮಾದಲ್ಲಿನ ಪಾತ್ರಗಳ ವೇಷಭೂಷಣ ಮತ್ತು ವಿನ್ಯಾಸ ಜೊತೆಗೆ ಡೈಲಾಗ್ ವಿರುದ್ಧ ಕೂಡ ಸಿನಿಪ್ರಿಯರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳಿಗೆ ಒಂದು ಸಿನಿಮಾ ಅಂದಮೇಲೆ ಇವೆಲ್ಲ ಕಾಮನ್ನು ಹಾಗಾಗಿ ಯಾರನ್ನು ಟ್ರೋಲ್ ಮಾಡಬೇಡಪ್ಪ ಈ ಹಿಂದೆ ಕುರುಕ್ಷೇತ್ರನ ಟ್ರೋಲ್ ಮಾಡಿದ್ರಿ ಈಗ ಕರ್ಮ ರಿಟರ್ನ್ಸ್ ಆಗಿದೆ ಆದಿ ನೋಡ್ತಾ ಇದ್ದಾರೆ ಟ್ರೋಲ್ಸ್ ಎಲ್ಲ ಏನಾಗಿದೆ ಅಂದ್ಬಿಟ್ಟು ದರ್ಶನ ಅಭಿಮಾನಿಗಳು ತಿರುಗೇಟನ ಕೊಡ್ತಾ ಇದ್ದಾರೆ ಅದೇನೇ ಆಗಲಿ ಸಿನಿಮಾ ಒಂದು ಸಿನಿಮಾ ತರ ನೋಡಬೇಕು ಟ್ರೋಲ್ಸು ಫ್ಯಾನ್ಸ್ ಬಾರು ಇವೆಲ್ಲವನ್ನು ಬಿಟ್ಟು ನೋಡಿದಾಗ ಮಾತ್ರ ಸಿನಿಮಾ ಆಗುತ್ತೆ ಸೊ ನೋಡೋಣ ಆದಿಪುರಿ ಸಿನಿಮಾ ಈಗಾಗಲೇ ತುಂಬ ಟ್ರೋಲ್ಗೆ ಒಳಗಾಗಿದೆ ದರ್ಶನ್ ಫ್ಯಾನ್ಸ್ ಕೂಡ ಅದನ್ನ ಈ ಹಿಂದಿನ ಟ್ರೋಲ್ಸನ್ನು ನೋಡಿಸಿ ಅದಕ್ಕೆ ಟ್ರೋಲ್ ಮಾಡೋಕ್ಕೆ ಮುಂಚೆ ವೆಯ್ಟ್ ಮಾಡಬೇಕು ಯೋಚನೆ ಮಾಡಬೇಕು ಅಂತ ಹೇಳೋದು